ನೊಂದ ಮನಸ್ಸುಗಳಿಗೆ ಸಾಂತ್ವನ ಹೇಳುವ ಗುರುವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಂಕಿತಾ. ಜ್ಯೋತಿಷ್ಯ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಇಂದಿನಂತೆ ನಮ್ಮ ಕಾರ್ಯಕ್ರಮದಲ್ಲಿ ಮಾಯಕಾರ ಗುರುಕುಲ ಸಂಸ್ಥಾಪಕರು, ಪಂಚಾಂಗಕರ್ತರು ಹಾಗೂ ಆಧ್ಯಾತ್ಮಿಕ ಚಿಂತಕರು ಆಗಿರುವಂತಹ ಶ್ರೀ ಮೂಗೂರು ಮಧುದೀಕ್ಷ ಗುರುಜಿ ಇದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತದೆ, ಕರೆ ಮಾಡಿ ಮಾತನಾಡಬಹುದು. ಗುರುಜಿ, ಇವತ್ತು ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ತೀರಾ? ಗುರುಜಿ, ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂತಹ ಮಲೆಮಾದೇಶ್ವರನ ಮನದಲ್ಲಿ ನೆನೆಯುತ್ತಾ, ವಿದ್ಯಾಗುರುಗಳ ತಂದೆ ತಾಯಿಗಳ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ, ಇವತ್ತು ಒಂದಷ್ಟು ಪರಿಹಾರಗಳ ಬಗ್ಗೆ, ಒಂದಷ್ಟು ಮುದ್ರೆಗಳ ಬಗ್ಗೆ, ಒಂದು ವಿಶೇಷವಾದಂತಹ ಒಂದು ಮುದ್ರೆ ಪರಿಹಾರವನ್ನು, ಅದರ ಜೊತೆಗೆ ವೃಷಭ ರಾಶಿಯವರು ಸಾಮಾನ್ಯವಾಗಿ ಪ್ರತಿನಿತ್ಯ ಮಾಡಿಕೊಳ್ಳಬಹುದಾದ ಪರಿಹಾರದ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತೇನೆ. ಖಂಡಿತ ಗುರುಜಿ. ನೋಡಿ, ಇವತ್ತು ಅಮಾವಾಸ್ಯೆ, ವಿಕಾರಿನಾಮೋತ್ಸರದ ಕೊನೆಯ ದಿನ. ವಿಕಾರಿನಾಮ ಸಂವತ್ಸರ ಇನ್ನೊಂದು 2-3 hours ಅಲ್ಲಿ ಮುಗಿದೋಗುತ್ತೆ. ಮಧ್ಯಾಹ್ನದ ನಂತರ ಶಾರ್ವರಿನಾಮ ಸಂವತ್ಸರ ಶುರುವಾಗ್ತದೆ, ಅಂದ್ರೆ ಹೊಸ ಯುಗ ಪ್ರಾರಂಭ ಆಗ್ತಾ ಇದೆ. ಈ ವಿಕಾರಿ ಅನ್ನುವಂಥದ್ದು ಎಷ್ಟು ಕೆಡುಕನ್ನ ತಂದ್ಬಿಡ್ತು ನಮ್ಗೆ ಈ ವರ್ಷ ಅಂತಂದ್ರೆ, ಅದರಲ್ಲೂ ವರ್ಷದ ಕೊನೆಯ ಭಾಗದಲ್ಲಿ, ಅದರಲ್ಲೂ ಕಳೆದ ಒಂದು 2-3 ತಿಂಗಳಂತೂ ಆ ವಿಕಾರಿ ಅನ್ನುವಂತಹ ಪದದ ಅರ್ಥ ಏನು ಅನ್ನುವಂತಹ ವಿಚಾರವನ್ನ ಮನುಕುಲಕ್ಕೆ ಖಂಡಿತ ಗುರುಜಿ ತೋರಿಸುವಂತಹ ಒಂದು ಪ್ರಯತ್ನವನ್ನ ಆ ವಿಕಾರಿ ನಾಮ ಸಂವತ್ಸರ ಮಾಡಿಬಿಟ್ಟಿದೆ. ನಾನು ಗ್ರಹಣ ಸಂಭವದಲ್ಲಿ ಹೇಳ್ತಾ ಇದ್ದೆ, ಡಿಸೆಂಬರ್ದಲ್ಲಿ ಹೇಳ್ತಾ ಇದ್ದೆ ನಾನು ಏನೆಲ್ಲ ಸಮಸ್ಯೆಗಳಾಗ್ಬೋದು ಅಂತ. ಆಗ ನಾನು ಮಾತಾಡ್ತಾ ಇದ್ದೆ ಏನಂತಂದ್ರೆ, ಇನ್ನು 6 ತಿಂಗಳ ಕಾಲ ಸಮಸ್ಯೆಗಳು ಬರ್ತದೆ, ಹೊಸ ರೀತಿಯ ರೋಗಗಳ ಉತ್ಪತ್ತಿ ಆಗ್ತದೆ, ಜನರು ಭಯದಿಂದ ಬದುಕುವಂತಹ ಪರಿಸ್ಥಿತಿ ಬರ್ತದೆ. ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಖಂಡಿತ ಗುರುಜಿ, ಹೌದು. ಆದ್ರೆ ನೀವು ಅಬ್ಸರ್ವ್ ಮಾಡಿ, 6 ತಿಂಗಳಿಗಿಂತ ಮುಂಚೆನೆ ಈ ತರದ ಸಮಸ್ಯೆಗಳನ್ನ, ಹೊಸ ರೋಗದ ಉತ್ಪತ್ತಿ ಆಗಿದೆ, ಜನಗಳು ಭಯದಿಂದ ಓಡಾಡಕ್ಕಾಗದೇ ಇರುವಂತಹ ಪರಿಸ್ಥಿತಿ ಬಂದಿದೆ. ಅದಕ್ಕಾಗಿ ನಾನೇನಂತಂದ್ರೆ, ಶಾಸ್ತ್ರಗಳ ಉಲ್ಲೇಖಗಳಿದೆಯಲ್ಲ ಅದು ಅಗಾಧವಾದದ್ದು ಅಂತ. ಮತ್ತೆ ತುಂಬಾ ಜನ ಕೇಳ್ತಾರೆ ಏನಂತಂದ್ರೆ, ಇಷ್ಟು ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳಾಗ್ತಾ ಇದೆಯಲ್ಲ, ಪರಿಹಾರ ಏನು ಇಲ್ವಾ ಅಂತ, ಜ್ಯೋತಿಷ್ಯದಲ್ಲಿ ಪರಿಹಾರ ಇಲ್ವಾ ಅಂತ. ಹೌದು ಗುರುಜಿ, ಈ ನಿಗ್ರಹಕ್ಕೆ, ಕೊರೋನಾ ನಿಗ್ರಹಕ್ಕೆ ಪೂಜೆ ಕೂಡ ಮಾಡ್ತಾ ಇದ್ದಾರೆ ಜನರು. ಹೌದು, ಇಲ್ಲಿ ನಮ್ಮ ಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರವನ್ನ ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿದವರಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರುತ್ತೆ. ಜ್ಯೋತಿಷ್ಯ ಶಾಸ್ತ್ರ ರೂಟ್ ಮ್ಯಾಪ್ ಅಂದ್ರೆ, ನಿನ್ನ ಜೀವನದಲ್ಲಿ ಬರಬಹುದಾದ ಸಂಗತಿಗಳನ್ನ ತಿಳಿಸುವಂಥದ್ದನ್ನ ನಾವು ಜ್ಯೋತಿಷ್ಯ ಅಂತ ಕರಿತೀವಿ. ಪರಿಹಾರ ಭಾಗ ಅಂತ ಬಂದಾಗ, ಈಗ ಉದಾಹರಣೆಗೆ ಒಂದು ಜಾತಕದಲ್ಲಿ ಕಂಟಕ ಇದೆ ಅಂದಾಗ ನಾವು ಪುರಾಣಕ್ಕೆ ಹೋಗ್ತೀವಿ. ಅಲ್ಲಿ ಒಬ್ಬ ಮಹರ್ಷಿ ಇದ್ದ, ಮಾರ್ಕಂಡೇಯ ಅಂತ, ಅವನಿಗೆ ಚಿಕ್ಕ ವಯಸ್ಸಿನಲ್ಲಿ ಮರಣ ಇತ್ತು. ಆನಂತರ ಶಿವ ಪ್ರತ್ಯಕ್ಷನಾಗಿ ಅವನಿಗೆ ಆಯುಷ್ಯವನ್ನು ವೃದ್ಧಿ ಮಾಡಿದ, ಅಂದಿನಿಂದ ಶಿವ ಮೃತ್ಯುಂಜಯನಾದ ಅಂತ ಕಥೆಯನ್ನು ಓದ್ತೀವಿ. ಅದಕ್ಕೆ ಇವರ ಜಾತಕದಲ್ಲಿ ಕಂಟಕ ಇದೆ, ಅಲ್ಲಿ ಸಾವನ್ನ ಗೆದ್ದಿರುವ ಪುರಾಣದ ಹಿನ್ನೆಲೆ ಸಿಗುತ್ತೆ, ಅದಕ್ಕೆ ಮೃತ್ಯುಂಜಯ ಜಪವನ್ನು ಮಾಡಿಸಯ್ಯ, ನಿನಗೆ ಅನುಕೂಲ ಆಗ್ತದೆ ಅನ್ನುವಂಥ ಪರಿಹಾರವನ್ನು ಇಲ್ಲಿ ಉಲ್ಲೇಖ ಮಾಡಿದ್ದೀವಿ. ಅರ್ಥ ಆಗ್ತಾ ಇದೆಯಾ? ಇದು ಪರಿಹಾರ ಉಪಾಯಗಳನ್ನು ಕಂಡುಕೊಂಡಿರುವಂಥದ್ದು. ಇಲ್ಲಿ ನಮ್ಮಲ್ಲಿ ಇನ್ನೊಂದು ಶಾಸ್ತ್ರ ಇದೆ, ಸಂಹಿತ ಶಾಸ್ತ್ರ ಅಂತ. ಇದು ತುಂಬ ಜನ ಅಧ್ಯಯನ ಮಾಡಿರಲಿಕ್ಕಿಲ್ಲ. ಈ ಸಂಹಿತ ಶಾಸ್ತ್ರ ಮುಂಡೇನ್ ಆಸ್ಟ್ರಾಲಜಿ ಅಂತ ಕರಿತೀವಿ. ಇದು ಯೂನಿವರ್ಸಲ್ ಪ್ರಾಬ್ಲಮ್ಸ್ಗಳನ್ನು ಹೇಳ್ತಾ ಹೋಗ್ತದೆ. ಯೂನಿವರ್ಸಲ್ ಪ್ರಾಬ್ಲಮ್ಸ್ಗಳಿಗೆ ಪರಿಹಾರ ಇರೋದಿಲ್ಲ, ಅದು ಪ್ರಕೃತಿಯ ದತ್ತವಾಗುವಂಥದ್ದು. ಆದರೆ ಆ ಗ್ರಹಗಳು ಮುನ್ಸೂಚನೆಯನ್ನು ತೋರಿಸ್ತದೆ. ನೋಡಿ, ಧರ್ಮರಾಶಿ 9th ಮನೆಯನ್ನು ನಾವು ಧರ್ಮರಾಶಿ ಅಂತ ಕರಿತೀವಿ. ಧರ್ಮರಾಶಿಯಲ್ಲಿ ಯಾರೆಲ್ಲ ಬಂದು ಕೂತ್ಕೊಂಡ್ರು, ಅಗೋಚರ ರೋಗಗಳನ್ನು ಕೊಡುವಂತಹ ರಾಹು ಕೇತುಗಳ ಸಂಬಂಧ 9th ಮನೆಗೆ ಬಂತು. ಅದರ ಜೊತೆಗೆ ಕರ್ಮ ಅಂದರೆ ನಾವು ಮಾಡಿರುವಂತಹ ಕರ್ಮವನ್ನು ತಿಳಿಸಿ ಶಿಕ್ಷಿಸಿ ಹೋಗುವಂತಹ ಶನಿ ಭಗವಂತರು ಕೂಡ ಧನುಸ್ ರಾಶಿಯಲ್ಲೇ ಇದ್ರು. ಗುರುಜಿಂದು ಕರೆ ಸಿದ್ಧವಾಗಿದೆ. ಅಶೋಕ್ ಕುಮಾರ್ ಅಂತೇಳಿ ಮೈಸೂರಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ತೆ.
ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಹೆಸರು ತಿಳಿಸಿ ಮೊದಲಿಗೆ. ಸೌಮ್ಯ ಅಂತ. ಸೌಮ್ಯ ಅಂತನಾ? ಹುಟ್ಟಿದ ದಿನಾಂಕ ಗೊತ್ತಿದ್ಯಾ? ಗೊತ್ತು. ಹೇಳಿ. 24/6/1989. ಹುಟ್ಟಿದ ಸಮಯ ಗೊತ್ತಿದ್ಯಾ? ಹುಟ್ಟಿದ ಸಮಯ ಗೊತ್ತಿದ್ಯಾ? ಬೆಳಗಿನ ಸಂಜೆನಾ? ಬೆಳಗಿನ ಜಾವನಾ? ಗುರುಜಿದರೆ ಮಾತಾಡಿ. ಸರ್ ನಮಸ್ಕಾರ. ನಮಸ್ತೆ ಸರ್. 24/6/1989. ಓಕೆ ಸರ್, ನಿಮ್ಮ ಪ್ರಶ್ನೆ ಸರ್? ನಮ್ಮ ಹುಡುಗಿ ಒಂದ್ ಸ್ವಲ್ಪ ಎಜುಕೇಶನ್ ಬಗ್ಗೆ ಕೇಳಬೇಕಾಯ್ತು. ಓಕೆ, ಏನ್ ಮಾಡ್ತಾ ಇದ್ದಾರೆ ಇವರು? IAS UPSC ಎಕ್ಸಾಮ್ ತಗೊಂಡಿದ್ದಾಳೆ. ಅದು 3 ವರ್ಷದಿಂದ ಮಾಡ್ತಾ ಇದ್ದಾಳೆ. ಈ ಸತಿ ಏನಾದ್ರು ಆಗುತ್ತಾ ಏನು ಅಂತ ಹೇಳ ಸರ್. ಇದು ಕಡೆಯ ಅಟೆಂಪ್ಟ್. ಕಡೆಯ ಅಟೆಂಪ್ಟ್ ಇನ್ನೂ ಇದೆಯಾ? ಇದೆ, ಇನ್ನೂ ಇದೆ. 3ನೇ ವರ್ಷ ಇದು ಮಾಡ್ತಾ, ಈಗ 3ನೇ ವರ್ಷ ಪ್ರಯತ್ನ ಮಾಡ್ತಾ ಇದ್ದಾರಾ? ನೋಡಿ, ಇವರ ಜಾತಕದಲ್ಲಿ ಏನಾಗಿದೆ, ಚಂದ್ರ ಮತ್ತು ರಾಹುವಿನ ಸಂಬಂಧ ಇದೆ. ಮತ್ತೆ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಜಾತಕದಲ್ಲಿ ನೋಡ್ಬೇಕಾಗಿರುವಂತದ್ದು ಭಾಗ್ಯಸ್ಥಾನ ಹೇಗಿದೆ ಅಂತ. ಭಾಗ್ಯಾಧಿಪತಿ ದೂಷಿತನಾಗಿರೋದ್ರಿಂದ ಪ್ರಯತ್ನಗಳು ಹೆಚ್ಚು ಬೇಕಾಗ್ತದೆ. ಮತ್ತೆ ಬಹಳ ಮುಖ್ಯವಾಗಿ ಒಂದು ಗುಟ್ಟನ್ನ ಹೇಳ್ಕೊಡ್ತೀನಿ ಸರ್. ಈ ವರ್ಷ ಗುರುಬಲ ಇದೆ ಅವ್ರಿಗೆ. ಈ ವರ್ಷ ಅವ್ರಿಗೆ ಆಗ್ಲಿಲ್ಲ ಅಂತಂದ್ರೆ ಇನ್ನು ಯಾವ ವರ್ಷವೂ ಅವರಿಗೆ ಆಗೋದಿಲ್ಲ. ಏನೇ ಪ್ರಯತ್ನಗಳಿದ್ರು ಕೂಡ ಇದು ಕಡೆಯ ಪ್ರಯತ್ನವಾಗಿ ಪ್ರಯತ್ನ ಮಾಡಕ್ಕೇಳಿ. ಜೊತೆಗೆ ಇಲ್ಲಿ ಆಂಜನೇಯ ಸ್ವಾಮಿ ಮತ್ತು ದುರ್ಗಿಯನ್ನು ಆರಾಧನೆ ಮಾಡುವಂಥದ್ದು. ಅದ್ರ ಜೊತೆಗೆ ವೈಟ್ ಸಫೇರ್, ಬಿಳಿ ಪುಷ್ಯರಾಗ ಅಂತ ಒಂದು ರತ್ನ ಬರುತ್ತೆ. ಆ ರತ್ನವನ್ನು 4ನೇ ಬೆರಳಿಗೆ, ಅನಾಮಿಕ ಬೆರಳಿಗೆ, ಶುಕ್ರವಾರದ ದಿನ ಸಂಜೆ 6 ಗಂಟೆಗೆ ಹಾಕೊಳ್ಳೋಕ್ಕೇಳಿ. ಅವ್ರಿಗೆ ಅನುಕೂಲವನ್ನು ಮಾಡುತ್ತೆ. ಇದು ಕಡೆಯ ಪ್ರಯತ್ನವನ್ನಾಗಿ ಮಾಡಕ್ಕೇಳಿ. ನಂತರ ಮುಂದಿನ ಜೀವನದ ಬಗ್ಗೆ ಅವರು ಯೋಚನೆಯನ್ನು ಮಾಡಬೇಕಾಗ್ತದೆ. ಯಾಕಂದರೆ ಜೀವನದಲ್ಲಿ ತುಂಬ ಅಡಚಣೆಗಳಿರುವಂಥ ಜಾತಕ ಇದು. ಅದರಿಂದ ಬುದ್ಧಿವಂತೆ, ವೃಷಭ ಲಗ್ನ ಆಗಿರೋದ್ರಿಂದ ಬುಧ ಮತ್ತು ಗುರುವಿನ ಸಂಬಂಧ ಒಟ್ಟಿಗೆ ಇರೋದ್ರಿಂದ ಬುದ್ಧಿವಂತೆಯ ಜಾತಕ. ಆದರೆ ಎಲ್ಲವೂ ಕೂಡ ಲೇಟ್ ಆಗ್ತದೆ, ಯಾಕಂದರೆ ಭಾಗ್ಯಸ್ಥಾನ ಕೆಟ್ಟಿದೆ ಇವ್ರ ಜಾತಕದಲ್ಲಿ. ಇದು ಪ್ರಯತ್ನ ಕಡೆಯೋದು ಸರ್. ಇದನ್ನು ಮಾಡಕ್ಕೇಳಿ. ಮತ್ತು ದುರ್ಗಾರಾಧನೆ, ಆಂಜನೇಯ ಸ್ವಾಮಿ ಆರಾಧನೆ ಮಾಡಕ್ಕೇಳಿ. ಒಳ್ಳೆಯದಾಗಿ. ಧನ್ಯವಾದ ಅಶೋಕ್ ಕುಮಾರ್ ಕರೆ ಮಾಡಿ ಮಾತನಾಡಿದ್ದಕ್ಕಿನ್ನ. ಯಾರಿಗೆಲ್ಲ ಶಾಸ್ತ್ರೋಕ್ತವಾಗಿ ಜ್ಯೋತಿಷ್ಯವನ್ನು ಕಲಿಬೇಕು ಅಂತೇಳಿ ಆಸಕ್ತಿ ಇದೆ, ಖಂಡಿತವಾಗಿ ಅವರು ಮಾಯಕರ ಗುರುಕುಲದಲ್ಲಿ ಗುರುಜಿಯಿಂದ ನೀವು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತ್ಕೊಳ್ಬಹುದಾಗಿದೆ. ಇನ್ನು ಗುರುಜಿ ಸಂಹಿತ ಶಾಸ್ತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಈ ಸಂಹಿತ ಶಾಸ್ತ್ರದಲ್ಲಿ ಗ್ರಹಗಳ ಸಂಬಂಧವನ್ನು ಹೇಳ್ತಾ ಹೋಗ್ತಾನೆ. ಈಗ ನೋಡಿ, ಧರ್ಮರಾಶಿ ಯಾವಾಗ ದೂಷಿತವಾಗ್ತದೋ, ಆ ಧರ್ಮರಾಶಿ ದೂಷಿತವಾದಾಗ ಜಗತ್ತಿನಿಗೆ ಕಂಟಕವನ್ನು ಅನುಭವಿಸಬೇಕಾಗ್ತದೆ ಅಂತ. ನೋಡಿ, 9ನೇ ಮನೆಗೆ ಶನಿ, ಕೇತು ಮತ್ತು ಜೀವಕಾರಕನಾಗಿರುವಂಥ ಗುರುವಿನ ಸಂಬಂಧವು ಕೂಡ ಅಲ್ಲಿಗೆ ಬಂತು. ಧರ್ಮ, ಕರ್ಮ, ಮೋಕ್ಷ ಚಿಂತನೆ ಬಂದಾಗ ಈ ರೀತಿಯ ಘಟನೆಗಳು ಸಂಭವಿಸ್ತದೆ. ಶನಿ ಧನುರಾಶಿಯನ್ನು ಬಿಟ್ಟು ಹೋಗುವಾಗ ಕಾಯಿಲೆಯನ್ನು ಕೊಟ್ಟೋಗಿದ್ದಾನೆ. ಅದನ್ನು ಕಂಟಿನ್ಯೂ ಮಾಡಿದವನು ಯಾರಪ್ಪ ಅಂದರೆ ಕುಜ. ಕುಜ ಧನುಸು ರಾಶಿಯಲ್ಲಿದ್ದು ಪಾಪಗ್ರಹಗಳ ಜೊತೆ ಈಗ ಮುಂದಿನ ರಾಶಿಗೆ ಹೋಗಿದ್ದಾನೆ. ಮತ್ತೆ ಇಲ್ಲಿ ಶನಿ ಮತ್ತು ಗುರುವಿನ ಸಂಬಂಧ ಆಗೋಯ್ತು. ಇಲ್ಲಿ ಶನಿ ಮತ್ತು ಕುಜನ ಸಂಬಂಧ ಆಗೋಯ್ತು, ಕ್ಷಮಿಸಿ. ಈ ಶನಿ ಕುಜ ಸಂಬಂಧ ಬಂದಾಗ ಮತ್ತೆ ಈ ಸಮಸ್ಯೆಗಳು ಉಲ್ಬಣ ಆಗ್ತದೆ ಅಂತ, ಟೆನ್ಷನ್ಸ್ಗಳು ಜಾಸ್ತಿ ಆಗ್ತದೆ ಅಂತ. ಆ ಕುಜ 1 ರಾಶಿಯಲ್ಲಿ 45 ದಿನಗಳ ಕಾಲ ಇರ್ತಾನೆ. ಆ 45 ದಿನಗಳ ಕಾಲ ಆದ ನಂತರ ಇದು ಒಂದು ಸಮಸ್ಯೆಗಳು ತಣ್ಣಗಾಗ್ತದೆ. ಅಂದ್ರೆ ಏಪ್ರಿಲ್ ಕೊನೆಯ ನಂತರ ಈ ಸಮಸ್ಯೆಗಳು, ಈ ರೋಗ ಬಾಧೆಗಳು, ಈ ವೈರಸ್ ಇಂದ ಉಂಟಾಗುವಂತ ಸಮಸ್ಯೆಗಳು ಖಂಡಿತ ಆಗ್ತದೆ. ಆದ್ರೆ ಏಪ್ರಿಲ್ ಕೊನೆಯವರೆಗೂ ಕೂಡ ಈ ಸಮಸ್ಯೆಯನ್ನು ನಾವೆಲ್ಲರೂ ಅನುಭವಿಸ್ಬೇಕಾಗ್ತದೆ. ದಯವಿಟ್ಟು, ಅದಕ್ಕೆ ನಾನು ಯಾವಾಗ್ರಿಗೂ ಹೇಳ್ತೀನಿ, ಊರಿನಲ್ಲಿರುವಂತಹ, ಗ್ರಾಮದಲ್ಲಿರುವಂತಹ ಮಾರಿಯಮ್ಮನನ್ನ ಪೂಜೆ ಮಾಡಿ. ಮಾರಿ ಎಂತ ಹೇಳ್ತೀನೋ ಇದನ್ನೆಲ್ಲ, ಅಗೋಚರವಾದಂತಹ ರೋಗವನ್ನ ಉತ್ಪತ್ತಿ ಮಾಡುವಂತವಳು ಮಾರಿ ಅಂತ. ಆ ಮಾರಿಯನ್ನ ಪೂಜೆ ಮಾಡ್ಬೇಕು. ಈಗ ಮಾರಮ್ಮನನ್ನ ನಾವು ಪೂಜೆ ಮಾಡೋದ್ರಿಂದ ಈ ತರದ ಸಮಸ್ಯೆಗಳು ಖಂಡಿತವಾಗಿಯೂ ಕಡಿಮೆ ಆಗ್ತದೆ. ಪ್ರತಿನಿತ್ಯ ತುಪ್ಪದ ದೀಪವನ್ನ ಮನೆಯಲ್ಲಿ ಹಚ್ಚಿ ಪ್ರಾರ್ಥನೆಯನ್ನ ಸಲ್ಲಿಸೋದ್ರಿಂದ ಕೂಡ ಈ ಸಮಸ್ಯೆಗಳಿಂದ ನಾವು ದೂರ ಆಗ್ಬೋದು. ಸಾಮೂಹಿಕ ಪ್ರಾರ್ಥನೆಯಿಂದ ಏನನ್ ಬೇಕಾದ್ರೂ ನಾವು ಗೆಲ್ಬೋದು. ಒಂದು ಕಡೆ ನಾವು ಯೋಚನೆ ಮಾಡೋದಿದ್ರೆ, ಎಲ್ಲಿವರೆಗೆ ನಮ್ಮ ಸಂಸ್ಕಾರ, ನಮ್ಮ ಧರ್ಮದ ಆಚರಣೆಗಳಿರ್ತವೋ ಅಲ್ಲಿವರೆಗೂ ನಾವು ಸೇಫ್ ಆಗಿರ್ತೀವಿ. ಎಲ್ಲಿವರೆಗೆ ನಮ್ಮ ಆಚರಣೆಗಳು ಇರೋದಿಲ್ವೋ, ನಮ್ಮ ಧರ್ಮದ ಆಚರಣೆಗಳನ್ನ ನಿಲ್ಲಿಸ್ತೀವೋ, ನಾವು ಎಲ್ಲಿವರೆಗೆ ಉದ್ದಟತನವನ್ನ ಮಾಡ್ತೀವೋ, ಪ್ರಕೃತಿಯೇ ನಮಗೆ ತಕ್ಕ ಪಾಠವನ್ನ ಕಲಿಸುತ್ತದೆ. ಇದಕ್ಕೆ ಇವೆಲ್ಲ ನಾವು ಉದಾಹರಣೆ. ಯಾವಾಗ್ಲೋ ಕೇಳಿದ್ವಿ, ಪ್ಲೇಗ್ ಬಂದಿತ್ತಂತೆ, ಕಾಲರ ಬಂದಿತ್ತಂತೆ, ಆ ಊರವರೆಲ್ಲ ಬಿಟ್ಟು ಇನ್ನೊಂದು ಊರಿಗೆ ಹೋಗ್ಬಿಟ್ಟಿದ್ರಂತೆ ಅಂತ ನಾವೆಲ್ಲ ಕೇಳಿದ್ವಿ. ಬಟ್ ಇವತ್ತು ಪ್ರತ್ಯಕ್ಷವಾಗಿ ಅದು ಕೂಡ ವೈಜ್ಞಾನಿಕವಾಗಿ
ಇಷ್ಟೊಂದು ಮುಂದುವರೆದಿರುವಂತಹ ದಿನದಲ್ಲಿ ನಾವು ನೋಡ್ತಾ ಇದೀವಿ ಅಂತಂದ್ರೆ ನಾವೆಲ್ಲ ಇವತ್ತಾದ್ರೂ ಕೂಡ ಅದು ಯಥೇಚ್ಛಿಸ್ಕೋಬೇಕು. ಈ ಸಂಹಿತ ಶಾಸ್ತ್ರಗಳು ಏನ್ ಹೇಳ್ತದೆ? ರುಜಿಂದು ಕರೆ ಸಿದ್ಧವಾಗಿದೆ. ಸುಮಾ ಅಂತೇಳಿ ಮೈಸೂರಿಂದ ಕರೆ ಮಾಡಿದ್ದಾರೆ. ಅಮ್ಮ ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಹೆಸರು ತಿಳಿಸಿ. ಮೌಲ್ಯ ಅಂತ ಮೇಡಮ್. ಮೌಲ್ಯ ಅಂತ. ನಾ ಹುಟ್ಟಿದ ದಿನಾಂಕ ಗೊತ್ತಿದ್ಯಾ? 29/4/2004 ಮೇಡಮ್. ಹುಟ್ಟಿದ ಸಮಯ ಸಮಸ್ಯೆ ಇದೆ. 9:03 ಮೇಡಮ್. ಗುರುಜಿದ್ರೆ ಮಾತಾಡಿ. ಅಮ್ಮ ನಮಸ್ಕಾರ. ಅಮ್ಮ ನಮಸ್ಕಾರ. ಅಮ್ಮ ಅವ್ರದ್ದು ಡೇಟ್ ಹೇಳಿ ಅಮ್ಮ. 29/4/2004 ಸರ್. ಟೈಮ್ ಅಮ್ಮ? 9:03 ಸರ್ ನೈಟ್. ರಾತ್ರಿನಾ? ಹಾ ರಾತ್ರಿ. ಒಂದ್ ಸ್ವಲ್ಪ ಆರೋಗ್ಯ ಸಮಸ್ಯೆ ಸರ್, 4 ವರ್ಷ ಆಯ್ತವಳಿ. ಮಕ ನಕ್ಷತ್ರ ಸಿಂಹ ರಾಶಿ ಯಾವ್ದೇನಮ್ಮ? ಹಾ ಹೌದ್ ಸರ್. ನೋಡಿ, ಇವರ ಜಾತಕದಲ್ಲಿ 2023 ಇಸ್ವಿವರೆಗೂ ಕೂಡ ಆರೋಗ್ಯದ ಸಮಸ್ಯೆ ಕಾಣಿಸ್ತಾ ಇದೆಯಮ್ಮ. ಯಾಕೆ ಅಂತಂದ್ರೆ ನೋಡಿ, 8ನೇ ಮನೆಯಲ್ಲಿ ಶನಿ ಮತ್ತು ಕುಜನ ಸಂಬಂಧ, ಪ್ರೇತಬಾಧೆ ಮತ್ತು ಸುಬ್ರಹ್ಮಣ್ಯನ ಶಾಪ ಇರುವಂತಹ ಜಾತಕ. ಬಹಳ ಎಚ್ಚರಿಕೆಯನ್ನು ತಗೋಬೇಕಾಗ್ತದಮ್ಮ. ಕಂಟಕ ಕೂಡ ಇದೆ ಈ ಜಾತಕಕ್ಕೆ. ಬ್ಲಡ್ ಇನ್ಫೆಕ್ಷನ್ ಆಗುವಂಥದ್ದು, ಆರೋಗ್ಯದ ಸಮಸ್ಯೆ ಬರುವಂಥದ್ದು, ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನ ಅನುಭವಿಸುವಂಥದ್ದು, ಏರ್ ಲಾಸ್ ಆಗುವಂಥದ್ದು, ಈ ಥರದ ಅನೇಕ ವಿಷಯವಾಗಿ ಇವ್ರಿಗೆ ಆರೋಗ್ಯದ ಸಮಸ್ಯೆಗಳು ಬರ್ತದೆ. ಸ್ವಲ್ಪ ಎಚ್ಚರಿಕೆಯನ್ನು ತಗೋಬೇಕಾಗ್ತದಮ್ಮ. 2023 ಇಸ್ವಿವರೆಗೂ ಭಾಳ ಎಚ್ಚರಿಕೆಯಿಂದ ಇರಬೇಕು. ಇವ್ರ ಹೆಸರಲ್ಲಿ ಒಂದು ಆಯುಷ್ಯ ಹೋಮ, ಒಂದು ಮೃತ್ಯುಂಜಯ ಶಾಂತಿಯನ್ನು ಮಾಡಿಸಿ ಪ್ರತಿ ಶನಿವಾರ ಶನೇಶ್ವರ ಸ್ವಾಮಿಗೆ ಎಳ್ಳು ಮತ್ತು ಬೆಲ್ಲವನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾ ಬದಿಯಮ್ಮ. 2023ರ ನಂತರ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಗುತ್ತೆ. ಎಚ್ಚರಿಕೆ ವಹಿಸಿ ಅಮ್ಮ. ಒಳ್ಳೇದಾಗಿ ಧನ್ಯವಾದ ಸುಮ ಕರೆ ಮಾಡಿ ಮಾತನಾಡಿದ್ದಕ್ಕೆ. ಗುರುಜಿ, ನಿಮ್ದ ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ಳಿದೆ. ಅದಕ್ಕಿಂತ ಮುಂಚೆ ಗುರುವಾಣಿ ವಿಶೇಷ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ವಿರಾಮ. ಸಂಹಿತ ಶಾಸ್ತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಸಂಹಿತ ಶಾಸ್ತ್ರಗಳಲ್ಲಿ ನಿತ್ಯ ಪ್ರಳಯ, ನೈಮಿತ್ತಿಕ ಪ್ರಳಯ, ಮಹಾಪ್ರಳಯ ಅಂತ ಹೇಳ್ತೀವಿ. ಅಂದ್ರೆ ಪ್ರತಿನಿತ್ಯ ಅವಘಡಗಳಾಗುವಂಥದ್ದು, ನೈಮಿತ್ಯಕ ತಿಂಗಳಿಗೊಂದ್ಸರಿ, 6 ತಿಂಗಳಿಗೊಂದ್ಸರಿ, ವರ್ಷಕ್ಕೊಂದ್ಸರಿ ಆಗುವಂಥದ್ದು. ಮಹಾಪ್ರಳಯ ಅಂದ್ರೆ ಸಂಪೂರ್ಣವಾಗಿ ಜಗತ್ತು ನಾಶ ಆಗುವುದು. ಸಂಪೂರ್ಣವಾಗಿ ಜಗತ್ತು ನಾಶ ಆಗೋದಿಲ್ಲ, ಅದು ತಪ್ಪು. ಆದರೆ ನಿತ್ಯ ಮತ್ತು ನೈಮಿತ್ತಿಕ ಪ್ರಳಯಗಳು ನಡೀತಾನೆ ಇರುತ್ತೆ. ಇದು ಕೂಡ ನೈಮಿತ್ತಿಕ ಪ್ರಳಯದಲ್ಲಿ ಒಂದು ಪ್ರಯೋಗ. ಅಂದರೆ ಕೆಲವೊಂದು ಗ್ರಹಗಳ ಸಂಬಂಧಗಳು, ಕಾಂಬಿನೇಷನ್ಸ್ ಬಂದಾಗ ಪ್ರಾಕೃತಿಕವಾಗಿ ಯೂನಿವರ್ಸಲ್ ಆಗಿ ಏನೆಲ್ಲ ಸಮಸ್ಯೆಗಳಾಗ್ತದೆ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ನಾವು ನೋಡಬೇಕಾಗ್ತದೆ. ಖಂಡಿತ. ಅದಕ್ಕೋಸ್ಕರ ಇಲ್ಲಿ ನಾವು ಪ್ರಕೃತಿಯನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕಾಗ್ತದೆ, ಮತ್ತೆ ಆಹಾರ ಪದ್ಧತಿಯನ್ನು ಸರಿ ಮಾಡಿಕೊಂಡು ನಮ್ಮ ಇಮ್ಯುನಿಟಿಯನ್ನು ಜಾಸ್ತಿ ಮಾಡಿಕೊಳ್ಳುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಅದರಿಂದ ಇಂತಹ ವೈರಾಣುಗಳು, ಇಂತಹ ವೈರಸ್ಗಳಿಂದ ನಾವು ಮುಕ್ತಿಯನ್ನು ಹೊಂದಬಹುದು. ಅದ್ರ ಜೊತೆಗೆ ನಾನು ಎಲ್ಲ ವೀಕ್ಷಕರಿಗೆ ಹೇಳೋದೇನಪ್ಪ ಅಂದರೆ, ಆಕ್ಚುಲಿ ನಾವು ಭಯದಿಂದನೇ ಆಚೆಗೆ ಬರ್ತಾ ಇದೀವಿ. ಏನಂದ್ರೆ ಪ್ರತಿನಿತ್ಯ ಕಾರ್ಯಕ್ರಮ ನಡೆಸಬೇಕು, ನಿಮ್ಗೊಂದಷ್ಟು ಮಾಹಿತಿಯನ್ನು ಕೊಡಬೇಕು ಅನ್ನೋಂಥ ಉದ್ದೇಶದಿಂದ ಮಾಧ್ಯಮದವ್ರು ಇರ್ಬೋದು ಅಥವಾ ನಾವಿರ್ಬೋದು ಅಥವಾ ನರ್ಸಿಂಗ್ ಅವ್ರು ಇರ್ಬೋದು, ಆಸ್ಪತ್ರೆ ಸಿಬ್ಬಂದಿಗಳಿರ್ಬೋದು, ಪೊಲೀಸ್ ಸಿಬ್ಬಂದಿ ಇರ್ಬೋದು, ಪಾಪ ಇವರೆಲ್ಲರೂ ಏನಂತಂದ್ರೆ ನಿಮ್ಗೋಸ್ಕರ ಬರ್ತಾ ಇರುವಂಥದ್ದು. ಒಂದಷ್ಟು ಜನ ನಿಮ್ಗೋಸ್ಕರ ಕಾಪಾಡ್ತಾ ಇದ್ರೆ, ವಾಹಿನಿಗಳು ನಿಮಗೆ ಮಾಹಿತಿಯನ್ನು ಕೊಡಬೇಕು ಅಂತ ಬರ್ತಾ ಇದ್ದಾರೆ. ನೀವು ಮನೇಲಿ ಕೂತಿರ್ತೀರಿ, ನಿಮ್ಗೊಂದಷ್ಟು ವಿಷಯಗಳನ್ನು ತಿಳಿಸೋಣ ಅಂತ ನಾವೆಲ್ಲ ಬರ್ತೀವಿ. ನಾವು ಕೂಡ ಭಯದಿಂದನೇ ಬರ್ತಾ ಇದ್ದೀವಿ. ಆದರೂ ಕೂಡ ನೀವು ಜವಾಬ್ದಾರಿಯುತವಾದಂತಹ ಪ್ರಜೆಗಳಾಗಿ ಪ್ರತಿಯೊಬ್ಬರು ಮಾಡ್ತಾ ಇರೋದು. ಈಗ ಪೊಲೀಸ್ ಬೆಳಗಿನ ಸಂಜೆವರೆಗೆ ಕಾಯಬೇಕು ಅನ್ನುವಂಥದ್ದೇನಿಲ್ಲ, ಮಾಧ್ಯಮದವ್ರು ಬೆಳಗಿನ ಸಂಜೆವರೆಗೆ ಮಾಹಿತಿಯನ್ನು ನಿಮಗೆ ತಿಳಿಸ್ಬೇಕು ಅನ್ನುವಂಥದ್ದೇನಿಲ್ಲ. ಆಯ್ತಾ, ಯಾರ ಮನೆಗೂ ಅನುಕೂಲ ಇಲ್ಲ ಇದರಿಂದ. ಸಾಮಾಜಿಕ ಜವಾಬ್ದಾರಿಯಿಂದ ನಿಮ್ಮ ಮನೆಯಲ್ಲಿ ನೀವಿರಿ ಅಂತ ಹೇಳ್ತಾ ಇರುವಂಥದ್ದು ಯಾವ ಉದ್ದೇಶದಿಂದ ಅಂದ್ರೆ, ನೀವು ಸೇಫ್ ಆಗಿರಿ, ನಮ್ಮ ಕುಟುಂಬದವರು ಚೆನ್ನಾಗಿರ್ಲಿ, ನೀವು ಚೆನ್ನಾಗಿದ್ರೆ ಮುಂದೆ ಏನ್ ಬೇಕಾದ್ರು ಮಾಡಬಹುದು. ಆರೋಗ್ಯ ಇಲ್ಲಮ್ಮ, ನಾವೇ ಚೆನ್ನಾಗಿಲ್ಲ ಅಂದ್ಮೇಲೆ ನಾಳೆ ಏನ್ ಚೆನ್ನಾಗಿದ್ದೆ, ಏನ್ ಪ್ರಯೋಜನಮ್ಮ? ಅದಕ್ಕೋಸ್ಕರ ಬಹಳ ಎಚ್ಚರಿಕೆಯನ್ನ ಎಲ್ಲರೂ ತಗೊಳ್ಳಿ. ಇನ್ನು ನಾಳೆ ಶಾರ್ವರಿ ನಾಮ ಸಂವತ್ಸರ ಪ್ರಾರಂಭ ಆಗ್ತಾ ಇದೆ. ಯುಗಾದಿ ವಿಚಾರವಾಗಿ ನಿಮಗೆ ಒಂದಷ್ಟು ಮಾಹಿತಿಯನ್ನು ನಾಳೆ ಕೂಡ ನಾವು ಬಂದು ತಿಳಿಸ್ಕೊಡ್ತೀವಿ. ಭಯಪಡುವಂಥದ್ದು ಅವಶ್ಯಕತೆ ಇಲ್ಲ. ಇದರದ್ದೆಲ್ಲವೂ ಕೂಡ ಪ್ರಕೃತಿ ಅಂತಂದಾಗ ಒಳ್ಳೆಯದು ಕೆಟ್ಟದ್ದೆಲ್ಲವೂ ಇರುತ್ತೆ. ಅದನ್ನು ನಾವು ಸಮಾಧಾನವಾದದಿಂದ ಎದುರಿಸುವಂತಹ ಕೆಲಸವನ್ನು ಮಾಡಬೇಕಾಗ್ತದೆ. ಎಲ್ಲರೂ ಸಮಾಧಾನದಿಂದ ಇರಿ. ಖಂಡಿತವಾಗಿ ಇನ್ನೊಂದು 45-50 ದಿನ ಆಗ್ತಾ ಇದ್ದಂಗೆ ಇದೆಲ್ಲವೂ ಕೂಡ ಸಮಸ್ಥಿತಿಗೆ ಬರುತ್ತೆ. ಆದರೆ ಮುಖ್ಯವಾಗಿ ಇದಕ್ಕೆ ಸಂಬಂಧಪಟ್ಟಂತಹ ವೈದ್ಯಕೀಯ ಚಿಕಿತ್ಸೆಯೂ ಕೂಡ ಬರುವಂತಹ ಯೋಗ ಇದೆ. ಭಯಪಡುವಂತಹ ಅವಶ್ಯಕತೆಗಳು ಇಲ್ಲ ಅನ್ನುವಂಥ ವಿಚಾರವನ್ನು ನಾನು ಈಗ ತಿಳಿಸ್ತಾ ಇದ್ದೀನಿ. ಒಂದು ಕರೆ ಸಿದ್ಧವಾಗಿದೆ ಗುರುಜಿ. ಮಂಜುನಾಥ್ ಅಂತೇಳಿ ಮೈಸೂರಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು?
ನನ್ ಬಗ್ಗೆ ಹೇಳ್ಬೇಕಾಯ್ತು. ಹುಟ್ಟಿದ ದಿನಾಂಕ ಗೊತ್ತಿದ್ಯಾ? ಮೇಡಮ್ 21/12/1963 ರಾತ್ರಿ 9:45 ಶನಿವಾರ. ಗುರುಜಿತರೇ ಮಾತಾಡಿ ಸರ್. ನಮಸ್ಕಾರ. ನಮಸ್ಕಾರ ಗುರುಜಿ. ಎಲ್ಲೇವ್ರು ಸರ್? ಮೈಸೂರಿನವರು. ಓಕೆ, ಇನ್ನೊಂದು ಡೇಟ್ ಹೇಳಿ ಸರ್ ಇನ್ನೊಂದ್ಸರಿ. 21/12/1963 ರಾತ್ರಿ 9:45 ಶನಿವಾರ. ಏನ್ ವಿಷಯವಾಗಿ ಕೇಳಬೇಕಿತ್ತು ಸರ್? ಬಗ್ಗೆ ಕೇಳಬೇಕಿತ್ತು, ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಆಯ್ತು. ನೋಡಿ, ನಿಮಗೆ ಬುಧ ದೇಶ ನಡೀತಾ, ಸಾರಿ, ಹೌದು, ನಿಮಗೆ ಬುಧ ದೇಶ ನಡೀತಾ ಇದೆ, ಮಾರಕಾಧಿಪತಿ ದೇಶ. ನೋಡಿ, ಈ ಜಾತಕದಲ್ಲಿ ಏನಾಗಿದೆ ಅಂದರೆ, ನೀವು ಹುಟ್ಟಿರುವಂಥದ್ದು ಕಟಕ ಲಗ್ನ, ಕರ್ಕಾಟಕ ಲಗ್ನದವ್ರಿಗೆ ಬುಧ ಅಷ್ಟೊಂದು ಸಪೋರ್ಟಿವ್ ಅಲ್ಲ. ಆರನೇ ಮನೆ ದುಸ್ಥಾನದಲ್ಲಿ ಪಾಪಗ್ರಹ ಯುಕ್ತನಾಗಿರೋದ್ರಿಂದ ಬುಧ ದೇಶ 2030 ಕೂಡ ನಿಮ್ಮ ಪ್ರಯತ್ನಗಳು ಅಂದರೆ ನೀವೇನು ಪರಿಶ್ರಮ ಪಡ್ತೀರಿ ಅದಕ್ಕೆ ತಕ್ಕಂಥ ಪ್ರತಿಫಲ ಸಿಗೋದಿಲ್ಲ. ಸ್ವಲ್ಪ ಫೈನಾನ್ಷಿಯಲಿ ಪ್ರಾಬ್ಲಮ್ಸು, ಕೌಟುಂಬಿಕವಾಗಿ ಕಿರಿಕಿರಿ, ಎಲ್ತ್ ಪ್ರಾಬ್ಲಮ್ಸ್ ಎಲ್ಲವೂ ಇರುತ್ತೆ. ಇದಕ್ಕೆ ಒಂದೇ ಒಂದು ಪರಿಹಾರ ಅಂದರೆ ವ್ಯವಹಾರವನ್ನು ಸ್ವಲ್ಪ ನೋಡ್ಕೊಂಡು ಮಾಡಿ, ಜೊತೆಗೆ ವಿಷ್ಣು ಆರಾಧನೆಯನ್ನು ಮಾಡುವಂಥದ್ದು, ವಿಷ್ಣು ಸ್ತೋತ್ರ ಪಾರಾಯಣ, ಪ್ರತಿ ಬುಧವಾರ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಹೆಸರು ಕಾಳನ್ನು ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರುವಂಥದ್ದು, ಇದನ್ನು ಮಾಡ್ತಾ ಬನ್ನಿ. ಮುಂದಿನ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕಮ್ಮಿ ಆಗುತ್ತೆ, ಒಳ್ಳೆಯದಾಗಿ. ಧನ್ಯವಾದ ಮಂಜುನಾಥ್ ಕರೆ ಮಾಡಿ ಮಾತನಾಡಿದ್ದಕ್ಕೆ. ಯಾರೆಲ್ಲ ಗುರುವಾಣಿ ವಿಶೇಷ ಕಾರ್ಯಕ್ರಮದ ಎಪಿಸೋಡ್ ಮಿಸ್ ಮಾಡ್ಕೊಂಡಿದ್ದೀರಾ, ಖಂಡಿತವಾಗಿ ಅವರು News 1 ಅಥವಾ ಯೂಟ್ಯೂಬ್ ಚಾನಲಲ್ಲಿ ಶ್ರೀ ಮೈಕರ ಟಿವಿ ಅಂತೇಳಿ ಟೈಪ್ ಮಾಡಿದ್ರೆ ನೀವು ಅಲ್ಲಿ ವೀಕ್ಷಣೆ ಮಾಡ್ಬೋದಾಗಿದೆ. ಗುರುಜಿಯವರು ಮಹತ್ವದ ಮತ್ತು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ, ಅದೆಲ್ಲ ಎಪಿಸೋಡ್ ಕೂಡ ನೀವು ನೋಡ್ಬೋದಾಗಿದೆ. ಗುರುಜಿ ಸಂಹಿತಾ ಶಾಸ್ತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹೌದು, ಅದಕ್ಕೋಸ್ಕರ ಏನಂತಂದ್ರೆ, ಆಕ್ಚುಲಿ ಇವತ್ತು ವೃಷಭ ರಾಶಿಯವರಿಗೆ ಒಂದಷ್ಟು ಪರಿಹಾರಗಳನ್ನು ತಿಳಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇವತ್ತು ಸಮಯದ ಅಭಾವ ಇರೋದ್ರಿಂದ ವೃಷಭ ರಾಶಿಯವ್ರ ಬಗ್ಗೆ ನಾಳೆ ಅಥವಾ ನಾಳಿದ್ದಿನ ಎಪಿಸೋಡ್ ಅಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇವತ್ತು ಎಲ್ಲರಿಗೂ ವೀಕ್ಷಕರಿಗೆ ಒಂದು ಮುದ್ರೆ ಪರಿಹಾರವನ್ನ ನಾವು ತಿಳಿಸ್ಕೊಡ್ತಿರ್ತೀವಮ್ಮ. ಯಾಕಂದ್ರೆ ಮನೇಲಿ ಕುತ್ಕೊಂಡು ಈಗ ಹೆಂಗಿದ್ರು ಫ್ರೀ ಇರ್ತಾರೆ, ಆರಾಮಾಗಿ ಮಾಡ್ಬೋದು. ಅದ್ರ ಜೊತೆಗೆ ಯುಗಾದಿ ಹಬ್ಬ ಏನಂತಂದ್ರೆ, ನಾಳೆ ಯುಗಾದಿ ಹಬ್ಬ ಇರೋದ್ರಿಂದ ದಯವಿಟ್ಟು ಅದನ್ನ ತುಂಬಾ ಗ್ರ್ಯಾಂಡ್ ಆಗಿ ಮಾಡಬೇಕು ಅಥವಾ ಹೀಗೆ ಮಾಡಬೇಕು ಅನ್ನುವಂಥದ್ದನ್ನ ಬಿಡಿ. ಯಾಕಂದ್ರೆ ದೇವ್ರು ಏನ್ ಹೇಳ್ತಾನೆ ಅಂದ್ರೆ, ಪರಿಸ್ಥಿತಿಗೆ ತಕ್ಕಂತಹ ಪರಿಹಾರಗಳನ್ನ, ಪರಿಸ್ಥಿತಿಗೆ ತಕ್ಕಂತಹ ಹಬ್ಬಗಳನ್ನ, ಪರಿಸ್ಥಿತಿಗೆ ತಕ್ಕಂತಹ ಆಚರಣೆಗಳನ್ನ ಮಾಡಿ ಅಂತ ಧರ್ಮಶಾಸ್ತ್ರಗಳು. ಆಡಂಬರದಿಂದ ಮಾಡೋದು ಬೇಡ. ಆಡಂಬರ ಎಲ್ಲೂ ದೇವ್ರು ಎಲ್ಲೂ ಕೇಳಿಲ್ಲಮ್ಮ. ನೀವು ಒಂದು ಅತ್ತುಮಾರು ಹೂನ ಹಾಕಿ, ಹೂ ಡೆಕೋರೇಷನ್ ಮಾಡಿಸಿ ಅಥವಾ ನನಗೆ ಚಿನ್ನ ಸರ ಹಾಕ್ಸಿ ಅಂತ ಏನಾದ್ರು ದೇವ್ರು ಕೇಳಿದ್ರೆ, ನಮ್ ಜನ ಹೇಗೆ ಅಂದ್ರೆ ಬೇರೆಯವ್ರು ಮಾಡ್ತಾ ಇದಾರೆ ಅಂದ್ರೆ ನಾವು ಅದಕ್ಕಿಂತ ಗ್ರ್ಯಾಂಡ್ ಆಗಿ ಮಾಡೋಣ. ಕ್ಷಣದ ಭಕ್ತಿ ಅಷ್ಟೇ ದೇವ್ರು ಕೇಳೋದು. ಒಂದೇ ಒಂದು ರೋಡ್ ಅಲ್ಲಿ ಹುಟ್ಟುವಂತಹ ಬೆಳೆದಿರುವಂತಹ ಒಂದು ಊರ್ನ ತಗೊಂಡೋಗಿ ಭಗವಂತ ಭಕ್ತಿಪೂರ್ವಕವಾಗಿ ಅರ್ಪಿಸ್ಬಿಟ್ರೆ ಸಾಕು, ರಿಸಲ್ಟ್. ಅದನ್ನ ಬಿಟ್ಟು ನಾವು ಆಡಂಬರದಿಂದ ಪೂಜೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಇವತ್ತು ಪೂಜೆ ಪುನಸ್ಕಾರಗಳು, ಹೋಮ ಹವನಗಳೆಲ್ಲವೂ ಕೂಡ 10 ಜನಕ್ಕೆ ತೋರಿಸಕ್ಕೋಸ್ಕರ ಮತ್ತೆ ಆಡಂಬರಕ್ಕೋಸ್ಕರ ಮಾಡುವಂತಹ ಪರಿಸ್ಥಿತಿ ಬಂದಿದೆ. ಹಬ್ಬವನ್ನ ಮನೆಯಲ್ಲಿ ಆರಾಮಾಗಿ ಮಾಡಿ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಎಣ್ಣೆ ಸ್ನಾನ ಮಾಡಿ, ಮಕ್ಕಳ ಜೊತೆ ಆಟ ಆಡಿ, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಹಬ್ಬವನ್ನ ಅಂದ್ರೆ ಇಷ್ಟ ದೇವತೆಯ ಪೂಜೆಯನ್ನ ಮಾಡಿ, ಏನೂ ತೊಂದರೆ ಆಗೋದಿಲ್ಲ. ನಿತ್ಯ ಬೇಕಾಗಿರುವಂತಹ ಬಳಕೆ ವಸ್ತುಗಳು ಸಿಗುತ್ತೆ. ಇಡೀ ಗುಂಪಾಗಿ ಹೋಗೋದ್ರ ಬದಲು ನನಗೆ ತುಂಬಾ ನಗು ಬಂದಿದ್ದೇನೆಂದ್ರೆ, ಪ್ರಧಾನ ಮಂತ್ರಿ ಮೋದಿಯವರು ಚಪ್ಪಾಳೆ ಮುಖಾಂತರ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸಿ ಅಂತಂದ್ರೆ, ಸಾಮೂಹಿಕವಾಗಿ ನಿಂತ್ಕೊಂಡು ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇರೋ ಒಂದು 200 ಜನ ಬಂದ್ಬಿಟ್ಟು ಚಪ್ಪಾಳೆ ಹೊಡೆಯೋದು, ಮೆರವಣಿಗೆ ಮಾಡ್ಕೊಂಡು ಚಪ್ಪಾಳೆ ಹೊಡೆಯೋದು, ಗುಂಪು ಸೇರ್ಬೇಡ್ರಪ್ಪ ಅಂತಂದ್ರೆ ಗುಂಪು ಸೇರ್ಕೊಂಡು ಚಪ್ಪಾಳೆ ಹೊಡೆದ್ರೆ ಆಯ್ತಾ. ಅಂದ್ರೆ ನಾವು ಸ್ವಲ್ಪ ಪ್ರಜ್ಞಾವಂತರ ರೀತಿ ಆಚರಣೆಗಳನ್ನ ಮಾಡ್ಬೇಕಾಗ್ತದೆ. ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಆಚರಣೆ ಮಾಡಿ. ಇವತ್ತೊಂದು ವಿಶೇಷವಾದಂತಹ ಮುದ್ರೆ, ಕುಬೇರ ಮುದ್ರೆಯನ್ನ ಹೇಳ್ಕೊಡ್ತಾ ಇದ್ದೀನಿ ನಿಮ್ಗೆ. ಈ ಕುಬೇರ ಮುದ್ರೆ, ಈ ಕುಬೇರ ಮುದ್ರೆಯನ್ನ ಮಾಡೋದ್ರಿಂದ ಏನ್ ಅನುಕೂಲ ಆಗ್ತದೆ ಅಂತಂದ್ರೆ, ಜ್ಞಾಪಕ ಶಕ್ತಿ ಜಾಸ್ತಿ ಆಗುವಂಥದ್ದು, ಎಸ್ಪೆಷಲಿ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿಗಳಿಗೆ ತುಂಬಾ ಅನ್ಸಾಗುತ್ತೆ, ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಈ ಕುಬೇರ ಮುದ್ರೆಯನ್ನ ಮಾಡೋದ್ರಿಂದ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತದೆ. ಅಂದ್ರೆ ನಾನೇನೋ ಒಂದ್ ಕೆಲಸ ಮಾಡ್ಬೇಕು, ನನಗೆ ಕಾನ್ಫಿಡೆನ್ಸ್ ಕಡಿಮೆ ಕಣಯ್ಯ ಅಂತಂದ್ರೆ, ಕಾನ್ಫಿಡೆನ್ಸ್ ನಿಮಗೆ ಜಾಸ್ತಿ ಆಗುವಂಥದ್ದು. ಮತ್ತೆ ಬಾಡಿಯಲ್ಲಿ ಅಂದ್ರೆ ದೇಹದಲ್ಲಿ ಉತ್ಸಾಹ ಜಾಸ್ತಿ ಆಗುವಂಥದ್ದು, ಮತ್ತೆ ಯಾವಾಗ್ಲೂ ಕೂಡ ನಗುಮುಖ ಇರುವಂಥದ್ದು, ಬಾಡಿಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬೂಸ್ಟ್ ಆಗುವಂಥದ್ದು, ಮತ್ತೆ ಮಾಡುವಂತ ವ್ಯವಹಾರದಲ್ಲಿ ಲಕ್ಷ್ಮೀ ಪ್ರಾಪ್ತಿ ಆಗುವಂಥದ್ದೆಲ್ಲ ಆಗ್ತದೆ. ಪ್ರತಿನಿತ್ಯ 5 ನಿಮಿಷಗಳ ಕಾಲ ಈ ಕುಬೇರ ಮುದ್ರೆಯನ್ನ ಮಾಡಿದ್ರೆ ಸಾಕು. ನೋಡಿ, ಹೆಬ್ಬೆರಳು ಮತ್ತೆ ತೋರ್ ಬೆರಳು ಮತ್ತೆ ಮಧ್ಯದ ಬೆರಳು ಮೂರನ್ನು ಕೂಡ ಹೀಗೆ ಸೇರಿಸ್ಬೇಕು. ಈ ಎರಡು ಕಿರುಬೆರಳು ಮತ್ತೆ ಅನಾಮಿಕ ಬೆರಳನ್ನ
ಮಡಚ್ಬೇಕು. ಹಿಂಗೆ ಹಿಡ್ಕೊಂಡ್ರೆ ಇದನ್ನ ನಾವೇನಂತ ಕರಿತೀವಿ, ಕುಬೇರ ಮುದ್ರೆ ಅಂತ ಕರಿತೀವಿ. ಇದನ್ನ ನಾವು ಕುಬೇರ ಮುದ್ರೆ ಅಂತ ಕರಿತೀವಿ. ಈ ಮುದ್ರೆಯನ್ನ ಪ್ರತಿನಿತ್ಯ 5 ನಿಮಿಷಗಳ ಕಾಲ ಮಾಡ್ತಾ ಬಂದ್ರೆ ನಿಮಗೆ ನೆನಪಿನ ಶಕ್ತಿ ಜಾಸ್ತಿ ಆಗ್ತದೆ, ಉತ್ಸಾಹ ಜಾಸ್ತಿ ಆಗ್ತದೆ, ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತದೆ, ಮತ್ತೆ ರೋಗ ಬಾಧೆಗಳು ಕಮ್ಮಿ ಆಗ್ತದೆ. ಈ ಪ್ರಯೋಗವನ್ನು ಮನೇಲಿ ಕೂತ್ಕೊಂಡು ಮಾಡ್ತಾ ಬನ್ನಿ. ಮಾದೇಶ್ವರ ನಿಮ್ಮೆಲ್ಲರಿಗೂ ಸಕಲ ಸನ್ಮಂಗಳವನ್ನ ದಯಪಾಲಿಸ್ಲಿ. ಬಂದಿದೆ ನಮ್ಮೆಲ್ಲರಿಗೂ ಸಾರ್ವತ್ರಿಕವಾಗಿ ತೊಂದರೆ ಬಂದಿದೆ, ಎಲ್ಲರೂ ಸೇರ್ಕೊಂಡು ಧೈರ್ಯವಾಗಿ ಇದನ್ನ ಎದುರಿಸುವಂತ ಕೆಲಸವನ್ನ ನಾವು ಮಾಡ್ಬೇಕಾಗ್ತದೆ. ಜೊತೆಗೆ ನಮಗಾಗಿ ದುಡಿತಾ ಇರುವಂತವ್ರಿಗೆ ತೊಂದರೆ ಕೊಡೋದು ಬೇಡ, ಅವ್ರಿಗೆ ಸಪೋರ್ಟ್ ಮಾಡುವಂತ ಕೆಲಸವನ್ನ ನಾವು ಈ ನಿಟ್ಟಿನಲ್ಲಿ ಮಾಡ್ಬೇಕಾಗ್ತದೆ. ನೀವೆಲ್ಲ ಪ್ರಜ್ಞಾವಂತರಾಗಿದ್ದೀರಿ, ನೀವೆಲ್ಲರೂ ಮನೆಯಲ್ಲೇ ಇದ್ದು ಈ ಏನು ಕೊರೋನಾ ಅನ್ನುವಂತಹ ಶತ್ರು ಬಂದಿದೆ ಅದನ್ನು ಓಡಿಸುವಂತಹ ಕೆಲಸವನ್ನ ನಾವು ಮನೆಯಲ್ಲಿ ಕೂತು ಪ್ರಾರ್ಥನೆ ಮುಖಾಂತರ ಮಾಡೋಣ. ಅಗ್ರೋಜಿ ಕಚೇರಿಯಲ್ಲಿ ಎಷ್ಟು ಗಂಟೆಗೆ ಭೇಟಿ ಆಗ್ಬೋದು ನಿಮ್ಮನ್ನ? ಇಲ್ಲಮ್ಮ, ನಾನೇನಂತಂದ್ರೆ 31ನೇ ತಾರೀಕು ಮತ್ತೆ ಈ ವ್ಯವಸ್ಥೆಗಳು ಸರಿ ಹೋಗೋವರೆಗೂ ಕೂಡ ಯಾರನ್ನ ನಾನು ಅಟೆಂಡ್ ಮಾಡಲ್ಲ. ಯಾಕಂದ್ರೆ ನನ್ನನ್ನು ನೋಡಕ್ ಅವ್ರ ದಾರಿಲಿ ಬರೋದು, ಅವ್ರದೇನೋ ಕಷ್ಟ ಕೇಳಕ್ ಹೋಗ್ಬಿಟ್ಟು ಇನ್ನೊಂದು ಕಷ್ಟದಲ್ಲಿ ಬರೋದು, ಅವ್ರಿಗೆ ತೊಂದರೆ ಆಗದ್ ಬೇಡ. ಬಟ್ ಏನಾರು ಕೇಳಲೇಬೇಕು ಅಂದ್ರೆ ಅವ್ರಿಗೊಂದು ಆಪ್ಷನ್ ಇದೆ, ಕರೆ ಮಾಡಿ ಫೋನಿನ ಮುಖಾಂತರ ನಿಮ್ಮ ಜಾತಕಗಳನ್ನ ಅಥವಾ ತುಂಬಾ ಎಮರ್ಜೆನ್ಸಿ ಏನಾದ್ರು ಇದ್ರೆ ಅವರು ನನ್ನ ಹತ್ರ ಕರೆ ಮಾಡಿ ತಿಳ್ಕೊಬಹುದು. ದೂರವಾಣಿ ಸಂಖ್ಯೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಫೋನ್ ಮಾಡಿ ಏನೇ ಸಮಸ್ಯೆಗಳಿದ್ರು ಮಾತಾಡಿ, ಅಥವಾ ಯಾವುದೇ ಎಮರ್ಜೆನ್ಸಿ ವಿಷಯಗಳಿದ್ರು ಕೂಡ ನಿಮ್ಮ ಜೊತೆ ಮಾತನಾಡಿ, ಏನೂ ತೊಂದರೆ ಇಲ್ಲ, ನಿಮಗೆ ಸ್ಪಂದಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಪ್ರತಿನಿತ್ಯ ಅಗ್ನಿಹೋತ್ರವನ್ನು ಮಾಡುವಂಥ ಕೆಲಸವನ್ನು ಮಾಡಿ ಒಳ್ಳೆಯದಾಗಿ. ಗುರುಜಿ ಇಷ್ಟೊತ್ತು ನಮ್ಮ ಮುಟ್ಟಿಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ರೆ ಧನ್ಯವಾದ ಗುರುಜಿ. ಮಲೆಮಹದೇಶ್ವರ ನಿಮಗೆ ಆಯಸ್ಸು, ಆರೋಗ್ಯ, ಸಂತೋಷ ನಿಮ್ದು ಎಲ್ಲ ಕೊಟ್ಟು ಕಾಪಾಡಲಿ. ನಮಸ್ಕಾರ. ಡೋರ್ ನಂಬರ್ 4105 2nd ಕ್ರಾಸ್ 11 ಮುಖ್ಯ ರಸ್ತೆ ದಟಗಳಿ ಮೈಸೂರು ಗುರುಜಿ ಕಚೇರಿಯ ವಿಳಾಸವಾಗಿದೆ. ನಿಮ್ಮ ಸಮಸ್ಯೆ ಏನೇ ಇರಲಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬಹುದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾರೆ ನ್ಯೂಸ್ 1 ಕನ್ನಡ, ಇದು ನಿಮ್ಮ ಚಾನೆಲ್.